ವೇದಿಕೆ ಮೇಲೆ ಆಸಕ್ತಕಂತ ಎಲ್ಲ ಪರಮ ಪೂಜ್ಯ ಶ್ರೀಗಳು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಅನ್ಯ ರಾಜ್ಯಗಳಿಂದ ಆಂಧ್ರ ಪ್ರದೇಶದಿಂದ ತಮಿಳುನಾಡಿನಿಂದ ಮಹಾರಾಷ್ಟ್ರದಿಂದ ಬಂದಿರತಕ್ಕಂತ ಎಲ್ಲ ಬಸವ ಭಕ್ತಾದಿಗಳಿಗೆ ನಮಸ್ಕರಿಸುತ್ತೇನೆ ಶರಣು ಶರಣಾರ್ಥಿ ಎಲ್ಲರಿಗೂ 19ನೇ ಕಲ್ಯಾಣ ಪರ್ವದ ಮಹೋತ್ಸವದ ಮಹೋತ್ಸವಕ್ಕೆ ನಾನು ಸ್ವಾಗತಿಸುತ್ತಾ ಇಂದು ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ ಬಸವ ಕಲ್ಯಾಣಕ್ಕೆ ನಮ್ಮ ತಂದೆಯ ಅದು ಒಂದು ಪೂರ್ವ ಜನ್ಮದ ಪುಣ್ಯವೇನು ಎಲ್ಲಿಂದ ಎಲ್ಲಿ ಸಂಬಂಧ ದೂರದ ಬೆಟ್ಟದ ನಲ್ಲಿಕಾಯಲ್ಲಿ ಸಮುದ್ರದ ಉಪ್ಪು ಎಲ್ಲಿ ನೀರಲ್ಲಿ ಎಲ್ಲಿ ಬಸಂತಪುರ ಎಲ್ಲಿ ಬಸವ ಕಲ್ಯಾಣ ಆ ಬಸವಣ್ಣನೇ ಕರೆಸ್ಕೊಂಡಂಗಿತ್ತು ಒಂದು ಪೂರ್ವ ಜನ್ಮದ ಪುಣ್ಯ ನಮ್ಮ ತಂದೆದೇನೋ ಇಲ್ಲಿ ಒಂದು ಕಾರ್ಯನಿರ್ವಹಿಸಿದ್ರು ಆಶೀರ್ವಾದಿಸಿದ್ರು ಇಲ್ಲಿ ಎಲ್ಲರೂ ಬಸವ ಕಲ್ಯಾಣಕ್ಕೆ ಕಾಲಿಡಬೇಕಂತ ಬಸವ ಕಲ್ಯಾಣ ನೋಡಬೇಕು ಇದನ್ನ ವೈಭವವನ್ನು ಅನುಭವಿಸೋಕ್ಕೆ ಎಷ್ಟೋ ಜನ ಆಸೆಪಟ್ಟು ವರ್ಷಕ್ಕೊಮ್ಮೆ ಈ ಕಲ್ಯಾಣ ಪರ್ವ ಬರ್ತಾರೆ ಅಂಥದ್ರಲ್ಲಿ ಮಾತಾಜಿಯವರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಅವರು ಈ ಒಂದು ಕ್ಷೇತ್ರದ ಒಂದು MLA ಆಗಿ ಎರಡೂವರೆ ವರ್ಷ ಕೊಟ್ಟಕ್ಕಂಥ ಒಂದು ಅಭಿಭಾರಿಕರ ಒಂದು ಅಪಾರವಾದದ್ದು ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿ ಇನ್ನೊಂದು ಏನು ದುಃಖಕರವಾದ ವಿಷಯ ಅಂದರೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಾತಾಜಿ ಹಾಗೂ ನಮ್ಮ ತಂದೆಯವರಾದ ಶ್ರೀ ವೀರಾಂಡ್ರವರನ್ನು ಕಳೆದುಕೊಂಡಿದ್ದೇವೆ ಬಟ್ ನಾವು ಅವ್ರನ್ನ ಕಳೆದುಕೊಂಡಿಲ್ಲ ಅವರ ಆಶೀರ್ವಾದ ಅವರ ಆದರ್ಶಗಳು ಅವರೆಲ್ಲ ವಿಶ್ವಾಸ ನಮ್ಮೇಲಿದೆ ಅಂತ ನಾನು ಭಾವಿಸ್ತೇನೆ ಆದರೆ ನಮ್ಮ ತಂದೆಯ ಆಶ್ರಯದಲ್ಲಿ ವಿಚಾರಗಳೇ ನಡೀತಾ ಇದ್ದವು ಸಮಯದ ಆಭಾರ ಎಂದು ಇವೆಲ್ಲ ಬಂದಿದೆ ಇನ್ನು ಪರಮೆ ಪೂಜೆ ಶ್ರೀಗಳಿದ್ದಾರೆ ನಮ್ಮ ರಾಷ್ಟ್ರಾಧ್ಯಕ್ಷರಿದ್ದಾರೆ ವೇದಿಕೆ ಮೇಲೆ ಇನ್ನು ಅನೇಕ ಗಣ್ಯರಿದ್ದಾರೆ ಒಂದು ನಾನು ಏನು ಕೇಳಿಕೊಳ್ಳುವುದಂದರೆ ನಮ್ಮ ತಂದೆಯವರು ನನಗೆ ಹೇಳ್ಕೊಂತ ಪಾಠ ಅದರ ಆದರ್ಶ ನಾನೊಬ್ಬನೇ ಅಲ್ಲ ರಾಜಕಾರಣಕ್ಕೆ ಯಾರೇ ಬರಬೇಕಾದ್ರೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ವಿ ನಾರಾಯಣರವರ ಒಂದು ಸಂಕಲ್ಪವನ್ನು ತಗೊಳ್ಬೇಕು ಮಾತಾಜಿಯವರ ಸಂಕಲ್ಪ ತಗೊಳ್ಬೇಕು ಜನರ ಮುಂದೆ ಹೇಗೆ ಇರಬೇಕು ಹೇಗೆ ಬಡವರನ್ನ ಹೇಗೆ ಸ್ಪಂದಿಸಬೇಕು ಪ್ರತಿ ಒಂದು ವರ್ಗದವರಿಗೆ ಪ್ರತಿ ಒಂದು ಜಾತಿಯಲ್ಲೂ ಒಬ್ಬ ಬಡವರು ಇರ್ತಾರೆ ಆ ಬಡವರಿಗೆ ಹೇಗೆ ಸ್ಪಂದಿಸಬೇಕು ಅವ್ರ ಕೈ ಹೇಗೆ ಹಿಡಿಬೇಕು ಆ ಒಂದು ಸಂಕಲ್ಪ ನಮ್ಮ ತಂದೆಯವರ ಆದರ್ಶಗಳಿಂದ ನಾನು ಕಲಿತಿದ್ದೇನೆ ಹಾಗೂ ಮುಂದೆ ಬರ್ತಕ್ಕಂಥ ದಿನಗಳು ಅವರ ಆದರ್ಶದ ಮೇಲೆ ನಡೀತೇನೆ ಮಾತಾಜಿಯವರ ಆದರ್ಶದಲ್ಲಿ ಹಾಗೂ ಬಸವಣ್ಣನ ತತ್ವದಲ್ಲಿ ನಾನು ನಡೀತೇನೆ ಅಂತ ಹೇಳುತ್ತಾ ಈ ಒಂದು ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ ಶರಣ ಶರಣ